ಶ್ರೀರಾಮ ಸಮರ್ಥ ನವೆಂಬರ್ 30. ಲೋಭಿಯ ಚಿತ್ತದಲ್ಲಿರುವಂತೆ ಧನ ಇಟ್ಟುಕೊಳ್ಳಬೇಕು ಅನುಸಂಧಾನ. ಶುದ್ಧದಲ್ಲಿ ಶುದ್ಧ ಮಂಗಲಗಳಲ್ಲಿ ಮಂಗಲ ಭಗವಂತನ ಅನುಸಂಧಾನ ಕೇವಲ. ಈ ಬೀಜ ಬಿತ್ತಿದವರು ಜಗತ್ತಿನಲ್ಲಿ ಧನ್ಯ ಧನ್ಯರಾದರು. ವಿಫಲವಾಗದ ಪ್ರಯತ್ನ ತಪ್ಪದಿರುವುದು ಅನುಸಂಧಾನ. ನಿಜವಾಗಿ ಮಾಡಬೇಕು ಭಗವಂತನ ಅನುಸಂಧಾನ. ಅದರಿಂದ ದೂರವಾಗುವುದು ನನ್ನತನ. ನಾನು ನನ್ನದೆಂದು ಮಾಡಬೇಕೆಲ್ಲವನ್ನೂ, ಆದರೂ ಭಗವಂತನಿಂದ ದೂರಗೊಳಿಸಬಾರದು ಚಿತ್ತವನ್ನು. ಪಡೆಯಬೇಕು ಮಾರುತಿಯ ದರ್ಶನ, ಅವನ ಕೃಪೆಯಿಂದಲೇ ಕಾಯ್ದುಕೊಳ್ಳಬೇಕು ಅನುಸಂಧಾನ. ಲೋಭಿಯ ಚಿತ್ತದಲ್ಲಿರುವಂತೆ ಧನ ಕಾಯ್ದುಕೊಳ್ಳಬೇಕು ಅನುಸಂಧಾನ. ದೂರ ಹೋದ ಪ್ರಾಣಿಯ ಮನಸ್ಸಿನಲ್ಲಿರುವುದು ತಿರುಗಿ ಬರುವ ಸಮಯ. ಉದ್ದೇಶ ಹೀಗಿರಬೇಕು ಜಗತ್ತಿನಲ್ಲಿ ನಾನು ಭಗವಂತನವನೆಂದು ಮನಸ್ಸಿನಲ್ಲಿ. ಆದ್ದರಿಂದ ಬಿಡಬಾರದು ಅನುಸಂಧಾನ. ಎಲ್ಲಕ್ಕಿಂತ ಹೆಚ್ಚು ಮಾಡಬೇಕು ಸಂರಕ್ಷಣ. ನೋಯಿಸಬಾರದು ಯಾರದೇ ಅಂತಃಕರಣ. ವ್ಯವಹಾರ ಮಾಡುತ್ತಿರಬೇಕು ಜೋಪಾನ. ವ್ಯವಹಾರದಲ್ಲಿಯ ಮಾನಾಪಮಾನ ಮಾಡಿಕೊಳ್ಳಬೇಕು ಸಹನ. ಅಖಂಡವಿರಬೇಕು ರಾಮನ ಅನುಸಂಧಾನ. ಅದರಿಂದಾಗುವುದು ಸದಾಚರಣ. ರಾಮನೇ ಸಂಬಂಧಿಕನೆಂಬ ಭಾವನೆ ಇಟ್ಟು ರಾಮನಿಗೆ ಹೋಗಬೇಕು ಶರಣ. ಈಗ ಕೇಳಿರಿ ನನ್ನ ವಚನ, ಮನಸ್ಸಿನಿಂದಾಗಿರಿ ರಾಮಾರ್ಪಣ. ಭಗವಂತನಲ್ಲಾಗಬೇಕು ಅನನ್ಯತೆಯು, ಅವನೇ ಸಾಕ್ಷಾತ್ ಕೃಪಾ ಮೂರ್ತಿಯು. ಬಿಡಬೇಕು ನಮ್ಮ ಕರ್ತೃತ್ವವನ್ನು, ಅಂದರೆ ಹೋಗಬಹುದು ಭಗವಂತನಿಗೆ ಶರಣು. ಹಿಡಿದರೋ ಯಾರು ಭಗವಂತನ ಚರಣ, ಅವನಿಗಾಯಿತು ಅದೇ ಸಾಧನ. ಈಗ ನಾನಾದೆನು ರಾಮನವನು, ಅರ್ಪಿಸಬೇಕವನಿಗೆ ನನ್ನೆಲ್ಲ ಚಿಂತೆಯನ್ನು. ನಾನು ಯಾರವನು, ನನ್ನ ಚಿಂತೆ ಅವನಿಗೆ. ಈ ಭಾವವಿರಬೇಕು ಚಿತ್ತದೊಳಗೆ. ಅವನೇ ಬಲ್ಲನು ನನ್ನ ಹಿತ, ಇದನ್ನು ತಿಳಿದು ಇರಬೇಕು ಸ್ವಸ್ಥ. ನಾಶವಾಗಲು ವಿಷಯ ವಾಸನಾ, ನಾವಾಗಬೇಕು ರಾಮನಿಗೆ ಶರಣ. ನಮ್ಮ ಕೈಯಲ್ಲಿರುವುದೆಲ್ಲ ಮಾಡಿಯೂ ಸಿಗಲಿಲ್ಲ ಶಾಂತಿಯೂ, ಇನ್ನು ರಘುಪತಿಗೆ ಶರಣಾಗತಿಯು. ರಾಮನಿಗೆ ಹೋಗಬೇಕು ಶರಣು, ಅವನೇ ನಿವಾರಿಸುವನು ದುಃಖವನ್ನು. ರಾಮನೊಬ್ಬನೇ ನನ್ನ ಒಡೆಯನು, ನಮ್ಮವನೆಂದು ತಿಳಿಯಬಾರದು ಬೇರಾರನ್ನು. ಅಭಿಮಾನರಹಿತರಾಗಿ ರಾಮನಿಗೆ ಶರಣು, ಆಗುವುದರಿಂದಲೇ ನಮ್ಮವನಾಗುವನು ರಾಮನು. ಈಗ ಜಗತ್ತಿನಲ್ಲಿ ಯಾರಿಲ್ಲ ನನ್ನವರಾಗಿ, ಕೇವಲ ಪ್ರಭು ರಾಮನ ಹೊರತಾಗಿ. ನಿರ್ಧಾರವಿರಬೇಕು ಮನಸ್ಸಿನಲ್ಲಿ, ಶರಣು ಹೋಗಬೇಕು ರಾಮ ಚರಣದಲ್ಲಿ. ಈವರೆಗೆ ನಾವು ಮಾಡಿದ್ದೆಲ್ಲ ರಾಮನಿಗೆ ಅರ್ಪಿಸಬೇಕದೆಲ್ಲ. ಆಗುವುದೆಲ್ಲ ಮಾಡುವನು ರಘುವೀರ, ಸ್ವಭಾವದಿಂದಲೇ ಆಗುವುದು ಹಿತಕರ. ಆದ್ದರಿಂದ ರಾಮನು ಕೊಟ್ಟಿರುವ ಸ್ಥಿತಿ ತಿಳಿಯಬೇಕದನ್ನು ಸುಸ್ಥಿತಿ. ಬಿದ್ದನು ಗಂಗೆಯ ಪ್ರವಾಹದಲ್ಲಿ, ಹೋಗಬೇಕಾಗುವುದು ಗಂಗೆ ವೈದಲ್ಲಿ. ಗಂಗೆ ಹೊಂದಿದ ಯೋಗ್ಯ ಸ್ಥಾನವನ್ನು ಸಹಜವಾಗಿ ಅವನು ಸೇರುವನು. ಸರ್ವ ಜಗತ್ತು ಮಿಥ್ಯೆ ಎಂದು ತಿಳಿದವನು ಶರಣು ಹೋಗಬೇಕು ರಘುನಾಥನನ್ನು. ಭಗವಂತನಿಗೆ ಶರಣು ಹೋಗದಿದ್ದರೆ ಇದರ ಹೊರತು ಮಾರ್ಗವಿಲ್ಲ ಬೇರೆ. ಧನ್ಯ ವ್ಯಾವಹಾರಿಕನು ಭಗವಂತನಿಗೆ ಶರಣು ಹೋದನು. ಇಂದಿನ ಮುಖ್ಯ ವಿಚಾರ, ರಾಮನಿಗಿಂತ ಸತ್ಯವಿಲ್ಲವೆಂದು ಶ್ರುತಿ ಸ್ಮೃತಿಗಳು ಹೇಳುವುದು. ರಾಮನ ಸತ್ಯ ಇಲ್ಲದೆ ಎಲೆಯೂ ಚಲಿಸುವುದಿಲ್ಲ. ಇದನ್ನೇ ತಿಳಿದಿರುವರು ಚಿಕ್ಕವರು ದೊಡ್ಡವರೆಲ್ಲ. ಸದ್ಗುರುನಾಥ ಮಹಾರಾಜ ಕೀ ಜೈ. ಜೈ ಜೈ ರಘುವೀರ ಸಮರ್ಥ.